ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಲೋಕಸಭೆಯ ಚುನಾವಣೆ ಸಮೀಪಿಸ್ತಾ ಇದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಉತ್ತರ ಕೊಡೋದಕ್ಕೋಸ್ಕರ ಕಾಯ್ತಾ ಇದೆಯಾ ಅನ್ನುವಂಥದ್ದು ಅನೇಕ ಚರ್ಚೆಗಳಾಗ್ತಿರೋ ಸಂದರ್ಭಗಳಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಸೋಮಶೇಖರ್ ಪೊಲಿಟಿಕಲ್ ಸ್ಕೆಚ್. ಏನಿದು ಸೋಮಶೇಖರ್ ಪೊಲಿಟಿಕಲ್ ಸ್ಕೆಚ್? ಯಾವ ರೀತಿ ಸ್ಕೆಚ್ ಆಗ್ತಾ ಇದ್ದಾರೆ, ಏನು ಸ್ಕೆಚ್ ಆಗ್ತಾ ಇದ್ದಾರೆ, ಸ್ಕೆಚ್ಚಿನ ಉದ್ದೇಶಗಳೇನು ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂತಹ ವಿಷಯವನ್ನು ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ ಸೋಮಶೇಖರ್ ಪೊಲಿಟಿಕಲ್ ಸ್ಕೆಚ್. ಏನದು? ನಾಳೆ ಬೆಳಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಸೋಮಶೇಖರ್ ಅವರು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಕೆಂಗೇರಿ ಉಪನಗರದ ಬಂಡೇ ಮಠದ ಕಲ್ಯಾಣ ಮಂಟಪದೊಳಗೆ 10 ಗಂಟೆಗೆ ಸೋಮಶೇಖರ್ ಅವರು ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. 11 ಗಂಟೆಗೆ ಕಾಂಗ್ರೆಸ್ನವರು ಸಭೆಯನ್ನು ಕರೆದಿದ್ದಾರೆ ಅದೇ ಜಾಗದೊಳಗೇ. ಮೊದಲನೇ ಸ್ಕೆಚ್ ಏನು ಅಂತ ನನಗೆ ಗೊತ್ತಿಲ್ಲ. ಇದೇ ರೀತಿ ಅನೇಕ ರೀತಿಯ ಆಲೋಚನೆಗಳನ್ನು ಸೋಮಶೇಖರ್ ಅವರು ಮಾಡೋದ್ರ ಮೂಲಕವಾಗಿ ಈ ಬಾರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರಿಗೆ ಬಹುಮತ ಬಾರದಿರುವ ರೀತಿ ಒಳಗೆ ನೋಡಿಕೊಳ್ಳುವಂತಹ ಸ್ಕೆಚ್ ರೆಡಿ ಆಗ್ತಾ ಇದೆ. ಬಹುಶಃ ಯಶಸ್ವಿ ಆದರೂ ಆಶ್ಚರ್ಯವಿಲ್ಲ ಅನ್ನುವಂಥ ಮಾತುಗಳು ನಡೀತಾ ಇರತಕ್ಕಂಥದ್ದು. ಈ ಎಲ್ಲ ಕುರಿತಂತೆ ಒಂದು ಸಮಗ್ರವಾಗಿರ್ತಕ್ಕಂಥ ಚರ್ಚಿತ ನೋಟಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಇವತ್ತು ಮಾಡಲಿಕ್ಕೆ ಹೊರಟಿದ್ದೇನೆ. ಮೊದಲನೇದಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಒಂದು ಬ್ಯಾಟರಾಯನಪುರ, ಯಶವಂತಪುರ, ಕೆ ಆರ್ ಪುರ, ಪುಲಕೇಶಿ ನಗರ, ಹೆಬ್ಬಾಳ, ದಾಸರಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರ, ಇದೆಲ್ಲರಿಗೂ ಗೊತ್ತಿದೆ. ಪ್ರಸ್ತುತ 4 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ. ಏ ಸ್ವಾಮಿ, 4 ರೀ, 5 ಅಂತ ನೀವು ಆ ಕಡೆಯಿಂದ ಹೇಳಿದ್ರೆ ನಾನು ಕೇಳಿಸೋದಿಲ್ಲ, ಅದನ್ನು ಆಮೇಲೆ ನಾನು ಹೇಳ್ತೇನೆ. 4 ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ, 3 ಕಾಂಗ್ರೆಸ್ನ ಅಧಿಕೃತ ಶಾಸಕರಿದ್ದಾರೆ, ಇನ್ನೊಂದು ಭಾರತೀಯ ಜನತಾ ಪಕ್ಷದ ಒಳಗಿನ ಕಾಂಗ್ರೆಸ್ ಶಾಸಕರಿದ್ದಾರೆ. ಹಾಗಾಗಿ ಅದನ್ನು ಯಾವುದಕ್ಕೆ ಬೇಕಾದ್ರೂ ತೆಗೆದುಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ, ಅದು ಯಾರು ಅಂತ ಗೊತ್ತಾಗಿದೆ. ಹೀಗಿರುವಾಗ ಶೋಭಾ ಕರಂದ್ಲಾಜೆ ಅವರಿಗೆ ಅಷ್ಟು ಸುಲಭದ ಮಾತಾಗುತ್ತಾ ಉತ್ತರ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು? ಇಲ್ಲಿ ಏನು ಅಂತ ಹೇಳಿದ್ರೆ, ನೀವು ಹೊರಗಿನ ಶತ್ರುಗಳನ್ನು ಬಹಳ ಸುಲಭವಾಗಿ ಹೆದರಿಸಬಹುದು ಒಳಗಿನ ಶತ್ರುಗಳನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ ಶೋಭಾ ಕರಂದ್ಲಾಜೆಯವರೇ. ಯಾಕೆ ಅನ್ನುವಂಥದ್ದು ಮುಂದೋಕ್ನಾಗ ನಾನು ಹೇಳಿದಂಥ ಹೆಡ್ಡಿಂಗು ಸೋಮಶೇಖರ್ ಪೊಲಿಟಿಕಲ್ ಸ್ಕೆಚ್ ಅಂಥೇಳಿ ಶೋಭಾ ಕರಂದ್ಲಾಜೆಯವರ ಹತ್ರ ತಿರುಗಿಬಿಟ್ರಲ್ಲ ಅಂತ ನಿಮ್ಗೆ ಅನಿಸ್ಬೋದೇನೋ, ಅದಾಮೇಲೆ ಹೇಳ್ತೇನೆ ನಾನು. ಎಷ್ಟಿ ಸೋಮಶೇಖರ್ ಅವರು ಶೋಭಾ ಕರಂದ್ಲಾಜೆಯವರನ್ನು ನಾನು ಬೆಂಬಲಿಸುವುದಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೇಕಾಗಿಲ್ಲ ಅಂತ 10 ಬಾರಿ ಹೇಳಿಯಾಗಿದೆ. ಈಗ ಅವರ ಪೊಲಿಟಿಕಲ್ ನಡೆಯೇನು ಅನ್ನುವಂಥದ್ದು? BJP ಬಿಡುವುದಿಲ್ಲ, ಕಾಂಗ್ರೆಸ್ ಸೇರುವುದಿಲ್ಲ, BJPಗೆ ಮತ ಹಾಕಿಸುವುದಿಲ್ಲ, ಕಾಂಗ್ರೆಸ್ಗೆ ಮತ ಹಾಕಿಸುವುದು ನಿಶ್ಚಿತ ಅನ್ನುವಂಥ ಮಾತುಗಳ ಮಧ್ಯದಲ್ಲಿಯೇ ನಾಳೆ ಬೆಳಗ್ಗೆ 10 ಗಂಟೆಗೆ ಸೋಮಶೇಖರ್ ಅವರು ಅವರ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಸೋಮಶೇಖರ್ ಕಾರ್ಯಕರ್ತರು ಯಾರು? ಇತ್ತ BJP ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ನ ಕಾರ್ಯಕರ್ತರ ಅಥವಾ ಸೋಮಶೇಖರ್ ಅವರ ಅನುಯಾಯಿ ಕಾರ್ಯಕರ್ತರ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಒಟ್ಟಾರೆಯಾಗಿ 10 ಗಂಟೆಗೆ ಒಂದು ಸಭೆ, ಆ ಸಭೆ ಎಲ್ಲರಿಗೂ ಬಹುತೇಕ ಆಹ್ವಾನ ಹೋಗಿದೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ಸಿನ ಕೆಲ ವಾರ್ಡ್ ಅಧ್ಯಕ್ಷರು, ಕೆಲವು ಪ್ರಮುಖರು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ದಾರೆ, ಕಾಂಗ್ರೆಸ್ನ ಸಭೆ ನಡೆಯುತ್ತೆ 11 ಗಂಟೆಗೆ ಬಂಡೇ ಮಠದಲ್ಲಿ ಅದೇ ಜಾಗದೊಳಗೆ, ಜಿಲ್ಲಾ ಅಧ್ಯಕ್ಷರ ಸೂಚನೆ ಮೇರೆಗೆ ಈ ಆಹ್ವಾನವನ್ನು ಕೊಡ್ತಾ ದಯವಿಟ್ಟು ಬನ್ನಿ ಅಂತ. ಇದು ಎಲ್ಲೋ ಒಂದು ಕಡೆಗೆ ಸ್ಕೆಚ್ಚಿನ 2ನೆಯ ಮಾದರಿಯ ಶಿಕ್ಷಕರ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ನಡೆದಂತಹ ಸ್ಕೆಚ್ ಆಯಿತು ಅನ್ನುವಂಥದ್ದು. ಯಾಕೆ ಅಂತಂದರೆ, ಸೋಮಶೇಖರ್ ಅವರು ಅಧಿಕೃತವಾಗಿ ಕಾನೂನುಬದ್ಧವಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದರೂ ಕೂಡ ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ, ಕ್ರಿಯಾಶೀಲವಾಗಿ ಎಲ್ಲವೂ ಕೂಡ ಕಾಂಗ್ರೆಸ್ನ ಶಾಸಕರಾಗಿರೋದ್ರಿಂದ ಅಧಿಕೃತವಾಗಿ ಕಾಂಗ್ರೆಸ್ನ ಸಭೆ ಕರೆದಾಗ ಎಲ್ಲೋ ಒಂದು ರೀತಿಯೊಳಗೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಬಹುದೇನೋ ಅನ್ನುವ ದೃಷ್ಟಿಕೋನೊಳಗೆ 10 ಗಂಟೆಗೆ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಬಹುಶಃ ಕಾರ್ಯಕರ್ತರ ಸಭೆಯೊಳಗೆ ಆಗು ಹೋಗುಗಳ ಬಗ್ಗೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ, ನೀರಿನ ಸಮಸ್ಯೆಯ ಬಗ್ಗೆ, ಬೋರ್ವೆಲ್ ಹಾಕಿಸುವುದರ ಬಗ್ಗೆ, ಮತ್ತೊಂದರ ಬಗ್ಗೆ ಚರ್ಚೆಗಳು ಆರಂಭವಾಗುತ್ತೆ. 10 ರಿಂದ 11 ಕಾಲವರೆಗೆ ಆ ಚರ್ಚೆಗಳು ನಡೀತಾ ಇರಬಹುದು. ಆನಂತರ 11 ಕಾಲಿಗೆ ಏಕಾಏಕಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜೀವ್ ಗೌಡರ ಆಗಮನವಾಗಬಹುದು.
ಅಚಾನಕ್ಕಾಗಿ ನಡೀತಿರುವ ಸಭೆಗೆ ಅಚಾನಕ್ಕಾಗಿ ರಾಜೀವ್ ಗೌಡರು ಬಂದು ಉಪಸ್ಥಿತರಿರಬಹುದು. ಅದು ಕಾಂಗ್ರೆಸ್ ಸಭೆಯಾಗಿ ಪರಿವರ್ತನೆ ಆಗಬಹುದು, ಪರಿವರ್ತನೆ ಆಗದಿದ್ದರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಮತಯಾಚನೆಯನ್ನು ಮಾಡಬಹುದು, ಮತಯಾಚನೆ ಮಾಡಿ ಅವರು ತೆರಳಬಹುದು. ಅಲ್ಲಿಗೆ ಸ್ಕೆಚ್ಗಳು ಏನಾಯಿತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಈಗ ಬಂದಿರಬಹುದು, ಆಗಬಹುದು ಅನ್ನುವಂಥದ್ದು ನಮ್ಮ ಆಲೋಚನೆಯೊಳಗೆ ನಮ್ಮ ಗಮನಕ್ಕೆ ಬಂದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸೋಮಶೇಖರ್ ಅವರಿಗೆ ಒಂದಾಗಿದೆ. ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಗಳಿಗೆ ಇತ್ತೀಚೆಗೆ ಅತ್ಯಂತ ಸಖ್ಯವನ್ನು ಇಟ್ಟುಕೊಳ್ಳಲಾಗದೆ ದೂರ ಸರದ ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲದ ಸದೃಢವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಯಾರೂ ದೊರೆತಿಲ್ಲ. ಆ ಹಿನ್ನೆಲೆಯೊಳಗೆ ಸೋಮಶೇಖರ್ ಅವರು ನಾನು ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಕ್ಷ ಇಲ್ಲ ಅಂತ, ಅಥವಾ ಭಾರತೀಯ ಜನತಾ ಪಕ್ಷ ನಾನು ಇಲ್ಲದೇ ಇದ್ದರೆ ಏನಾಯಿತು ನಿಮಗೆ ಅಂತ ತೋರಿಸಬೇಕು ಅನ್ನುವಂಥದ್ದಕ್ಕೆ ಅವಕಾಶ ಇರುವಂತಹ ನೇರಾನೇರ ಚುನಾವಣೆ ಈ ಲೋಕಸಭೆಯ ಚುನಾವಣೆ. ಹಾಗಾಗಿ ಸೋಮಶೇಖರ್ ಅವರು ಈ ಬಾರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಕೊಡ ಮಾಡುವುದರ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ ರೀತಿಯ ಮೇಲುಗೈಯನ್ನು ದೂರ ತಳ್ಳಿ ನಾನು ಹಾಕಿದ ಸ್ಕೆಚ್ ಯಶಸ್ವಿಯಾಗಿದೆ ಅಂತ ತೋರಿಸಲೇಬೇಕಾಗಿದೆ. ಸಹಜ ರಾಜಕೀಯದೊಳಗೆ ಜಿದ್ದಾಜಿದ್ದಿಗೆ ಇಳಿದಾಗ ಹೇಗಾದರೂ ಸರಿ ನಾನು ನನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು ಸಹಜ ರೀತಿಯೊಳಗೆ ಸೋಮಶೇಖರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಅತಿ ಹೆಚ್ಚು ಮತವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಮೊನ್ನೆ ನಾನೊಂದು ಒಂದು ಮಾತನ್ನು ಹೇಳಿದ್ದೆ, ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ 306,515 ಜನರಿಗೆ ಅದು ತಲುಪಿದೆ. ಆ ತಲುಪಿರತಕ್ಕಂಥ ಫಲಾನುಭವಿಗಳನ್ನು ಸೋಮಶೇಖರ್ ಅವರ ಅನುಯಾಯಿಗಳು ಅವರ ಕಚೇರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಂತ. ನೇರ ಸಂಪರ್ಕದಲ್ಲಿರುವುದರಿಂದ ಸ್ವಲ್ಪ ವ್ಯತ್ಯಾಸವಾದರೂ ಅಚ್ಚರಿಯಿಲ್ಲ. ಕಳೆದ ಬಾರಿ BJPಯ ಸದಾನಂದಗೌಡರಿಗೆ 45,000+ ಮತಗಳು ಲೀಡ್ ಬಂದಿತ್ತು. ಆ ಮತಗಳನ್ನು ಕಡಿಮೆ ಮಾಡಬೇಕು ಸೋಮಶೇಖರ್ ಅವರು, ಆಗ BJPಗೆ ಒಂದು ಉತ್ತರ ಕೊಟ್ಟ ಹಾಗೆ ಆಗುತ್ತೆ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಸೋಮಶೇಖರ್ ಅವರ ಸ್ಕೆಚ್ ಆಗಿರೋದ್ರಿಂದ ನಾಳೆ ಸಭೆಯನ್ನು ಕರೆದಿದ್ದಾರೆ. ಹಾಗಾಗಿ ಸೋಮಶೇಖರ್ ಅವರ ಪೊಲಿಟಿಕಲ್ ಸ್ಕೆಚ್ ಯಶಸ್ವಿಯಾಗಲೂ ಬಹುದು, ಆಗದಿರಲೂ ಬಹುದು. ಏನಿದು, ಒಂದು ಕಡೆ ಆಗಬಹುದು ಆಗದಿರಲೂ ಬಹುದು ಅಂದರೆ ಯಾಕೆ ಆಗೋದಿಲ್ಲ, ಯಾಕೆ ಆಗದಿರುವುದಿಲ್ಲ ಅನ್ನುವ ಪ್ರಶ್ನೆ ಅನೇಕರನ್ನು ಕಾಡಬಹುದು. ಸೋಮಶೇಖರ್ ಅವರಿಂದ ಸಾಕಷ್ಟು ಸಹಕಾರವನ್ನು ಪಡೆದಿರತಕ್ಕಂಥ ಸೋಮಶೇಖರ್ ಅನುಯಾಯಿಗಳಾಗಿರ್ತಕ್ಕಂಥ ಅನೇಕರು ಪಂಚಾಯತಿಗಳಿರ್ತಬಹುದು, 5 BBMPಲಿರ್ತಕ್ಕಂಥವ್ರು ಸಭೆಗೆ ಹೋಗ್ತಾರೆ. ಸೋಮಶೇಖರ್ ಕಳಿಸಿದಂಥ ಮೆಸೇಜ್ಗಳನ್ನು ಅವರವರೇ ಫಾರ್ವರ್ಡನ್ನು ಮಾಡಿ ಅವರ ಹೆಸರಲ್ಲಿ ಕಳಿಸ್ಕೊಡ್ತಾರೆ, ನಾವೆಲ್ಲರೂ ಹೋಗಬೇಕನ್ನಿ, ನಾವೆಲ್ಲರೂ ಹೋಗ್ಬೇಕು ಬನ್ನಿ ಅಂತ ಹೇಳಿದ. ಬಂಡೆ ಮಠ ಕಿಕ್ಕಿರಿದು ತುಂಬಬಹುದು ನಾಳೆ ಬೆಳಗ್ಗೆ, ಅಲ್ಲಿರುವಂಥವರು ಅನೇಕರು ಮಾತನಾಡ್ತಾ ಇದ್ದಾರೆ. ಸೋಮಶೇಖರ್ ಅವರು ಕೆಲಸ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಆದರೆ MP ಚುನಾವಣೆಯೊಳಗೆ ಇವರು ಸುಮ್ಮನಿದ್ದರೆ ನಮಗೆ ಕ್ಷೇಮವಾಗ್ತಾ ಇತ್ತು. ನಾವು ಭಾರತೀಯ ಜನತಾ ಪಕ್ಷವನ್ನು ರಾಷ್ಟ್ರದೃಷ್ಟಿಯಲ್ಲಿ ಗೆಲ್ಲಿಸ್ಕೋತಾ ಇದ್ವಿ, ಈಗ ನಾವೇನು ಮಾಡಬೇಕು? ನಾವು ಸುಮ್ಮನೆ ಸಭೆಗೆ ಹೋಗ್ತೇವೆ, ನಮ್ಮ ಮತ ನಮ್ಮವರ ಮತ ಏನಿದ್ದರೂ ಕೂಡ BJPಗೆ ಹಾಕಿಸ್ತೀವಿ ಅಂತ ಕೆಲವೊಬ್ಬರು ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇದು ದೇಶದ ಪ್ರಶ್ನೆ ಸೋಮಶೇಖರ್, ಇದೊಂದಕ್ಕೆ ಅಡ್ಜಸ್ಟ್ ಆಗಬೇಕಾಗಿತ್ತು. ಅದು ಅಡ್ಜಸ್ಟ್ ಆಗಬೇಕಾಗಿತ್ತು, ಅಡ್ಜಸ್ಟ್ ಆಗಲಿಲ್ವೋ, ಅವರು ಅನುಯಾಯಿಗಳ ನಿಷ್ಠೆ ಇದ್ದರೆ ಅವ್ರು ಏನು ಬೇಕಾದ್ರೂ ಮಾಡಬಹುದು. ಹಾಗಾಗಿ ಸೋಮಶೇಖರ್ ಅವರ ಮೇಲಿನ ಅಭಿಮಾನವನ್ನು ಇಟ್ಟುಕೊಂಡು ಬಂದಂಥವರು ಪ್ರಾಮಾಣಿಕವಾಗಿ ಅವ್ರ ಜೊತೆಯಲ್ಲೇ ಉಳಿದು ಕೆಲಸವನ್ನು ಮಾಡಿದರೆ ಯಶವಂತಪುರ ಕ್ಷೇತ್ರದೊಳಗೆ BJPಗೆ ಲೀಡ್ ಬರುವುದನ್ನು ತಪ್ಪಿಸಬಹುದು, ಸೋಮಶೇಖರ್ ಅವರ ಪೊಲಿಟಿಕಲ್ ಸ್ಕೆಚ್ ಯಶಸ್ವಿಯಾಗಬಹುದು. ಅಥವಾ ಇಲ್ಲಿ ಬಂದಾಗೆ ಮಾಡಿ, ಇದ್ದಾಗೆ ನಾಟಕವಾಡಿ, ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಆ ನಾಟಕವನ್ನೇ ಪ್ರದರ್ಶನವನ್ನು ಮಾಡಿಕೊಂಡು ಯಾವುದೇ ಕೆಲಸ ಮಾಡದೆ BJPಗೆ ಸಖ್ಯವನ್ನು ಬೆಳೆಸಿ ಅಥವಾ ಆಂತರಿಕವಾಗಿ ಅವರಿಗೆ ಬೆಂಬಲಿಸಲು ಹೊರಟರೆ ಸ್ಕೆಚ್ ಫೇಲ್ ಆಗ್ಬೋದು. ಏನಾಗುತ್ತೆ ಅಂತ ಹೇಳಿ ಕಾದ್ನೋಣ. ಸಭೆಯ ನಂತರ ನಡೆಯುವ ಚಟುವಟಿಕೆಗಳು, ಪ್ರಚಾರಗಳು, ಚುನಾವಣೆಯ ಮತದಾನ, ಮತಗಳ ಎಣಿಕೆಯ ಸಂದರ್ಭಗಳು ಗೊತ್ತಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ 8 ವಿಧಾನಸಭಾ ಕ್ಷೇತ್ರಕ್ಕಿಂತ ಯಶವಂತಪುರ ಕ್ಷೇತ್ರದ ಮೇಲೆ ಎಲ್ಲರ ಕಣ್ಣು ಇದೆ. ಸೋಮಶೇಖರ್ ಅವರು ನೇರಾನೇರವಾಗಿ ಬಹುಮತವನ್ನು BJPಗೆ ಬಿಟ್ಟುಕೊಡಲು ತಯಾರಿಲ್ಲ. ಇದು ಒಂದು ಭಾಗ. ಅದಕ್ಕೆ ಮುಂದುವರೆದ ಭಾಗವನ್ನು ಹೇಳುವಂಥದ್ದಾದರೆ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಸಂಸದರಾಗಿದ್ದಂಥ, 10 ವರ್ಷಗಳ ಕಾಲ ಸಂಸದರಾಗಿದ್ದಂಥ, ಸದಾ ಹಸನ್ಮುಖಿಯಾದಂತಹ ಸದಾನಂದಗೌಡರು ಇದುವರೆಗೆ ಇನ್ನೂ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ. ಸರಿಯಾಗಿ ಶೋಭಾ ಕರಂದ್ಲಾಜೆ ಅವರ ನಾಮಪತ್ರ ಸಲ್ಲಿಸುವಾಗ ಕನಿಷ್ಠ ಪಕ್ಷ ಸಂಸದರು ಬರಬೇಕಾಗಿತ್ತು, ಸಂಸದರು ಬರಲಿಲ್ಲ. ಅದು ಅಸಮಾಧಾನದ ಹೊಗೆಯನ್ನು ತೋರ್ಪಡಿಸುತ್ತಿರಬಹುದೇ ಅನ್ನುವ ಅನುಮಾನ ಹಲವರನ್ನು ಕಾಡ್ತಾ ಇದೆ. ಸದಾನಂದಗೌಡರು ನೇರವಾಗಿ ಶೋಭಾ ಅವರಿಗೆ ಮತ ಹಾಕಿ ಅಂತ ಇನ್ನು ಈಗಳಿಗೆವರೆಗೂ ಹೇಳಿಲ್ಲ, ಮುಂದೆ ಹೇಳಬಹುದೇನೋ ಗೊತ್ತಿಲ್ಲ.
ಹಾಗಾಗಿ ಸದಾನಂದ ಗೌಡರ ಅನುಪಸ್ಥಿತಿಯು ಕೂಡ ಕಾಂಗ್ರೆಸ್ಗೆ ವರದಾನವಾಗಬಹುದಾದ ಸಾಧ್ಯತೆಗಳಿರುವುದರಿಂದ ಇದೂ ಕೂಡ ಸೋಮಶೇಖರ್ ಅವರ ಸ್ಕೆಚ್ಚಲ್ಲಿ ಸೇರ್ಪಡೆಯಾಗಿರಬಹುದು. ಇದು ಒಂದು ಭಾಗವಾದರೆ ಬಿಜೆಪಿ ಜೊತೆ JDS ಸಖ್ಯವನ್ನು ಹೊಂದಿದೆ. BJP ಮತ ಎಷ್ಟು, JDSನ ಮತ ಎಷ್ಟು, ಈ BJPಯವರು ಲೆಕ್ಕಾಚಾರ ಹಾಕುವುದರಲ್ಲಿ ಎತ್ತಿದ ಕೈ. ಸಿದ್ಧಹಸ್ತರು, ನಮಗೆ ಇಷ್ಟು ಪರ್ಸೆಂಟೇಜ್ ಮತಗಳು ಬಂದಿದೆ, ಹೋದ ಸಲ ಬಂದಿದ್ದಕ್ಕಿಂತ ಈ ಬಾರಿ ಶೇಕಡವಾರು ಮತಗಳಲ್ಲಿ ಅತಿ ಹೆಚ್ಚು ಮುಂದಿದ್ದೇವೆ, ಆದರೆ ಸೋತಿದ್ದೇವೆ ಅಂತಾರೆ. ಸಹಜವಾಗಿ ಬೇಕಿರುವಂಥದ್ದು ಫಲಿತಾಂಶ. ನಿಮ್ಮ ಶೇಕಡವಾರು ಮತಗಳು ಜಾಸ್ತಿ ಆಯಿತು, ಫಲಿತಾಂಶ ಶೂನ್ಯವಾದಾಗ ಶೇಕಡವಾರು ಮತಗಳನ್ನು ಪಡೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಭಾಷಣ ಮಾಡೋದಕ್ಕೆ ಬೌದ್ಧಿಕಕ್ಕೆ ರೆಡಿಯಾಗಿ ಮಹಾಸ್ವಾಮಿಗಳೇ ಅಲ್ವಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, BJPಗೆ ಇಷ್ಟು ಲಕ್ಷ ಮತ, JDSಗೆ ಇಷ್ಟು ಲಕ್ಷ ಮತ, ಎರಡೂ ಸೇರಿದ್ರೆ ಇಷ್ಟು ಲಕ್ಷ ಮತ ಅಂತ ಹೇಳ್ತಾ ಇರಬಹುದು ನೀವು. ಒಂದು ಕಡೆ ಅನುಮಾನ ಕಾಡುತ್ತಿರುವಂಥದ್ದು ಜಾತ್ಯಾತೀತ ಜನತಾದಳೊಳಗೆ ಆ ಅಭ್ಯರ್ಥಿಯಾಗಿದ್ದಂಥ ಜವರಾಯಗೌಡರವರು ಮಾತ್ರ ಒಬ್ಬರೇ ಓಡಾಡ್ತಾ ಇದ್ದಾರೆ, ಅವರ ಜೊತೆಗೆ ಇದ್ದಂಥ 10 ಹಲವಾರು ಲೀಡರ್ಗಳು ಇನ್ನೂ ಕೂಡ ಅಖಾಡಕ್ಕೆ ಇಳಿದಿಲ್ಲ. ಯಾಕೆ ಯಾಕೆ ಇಳಿದಿಲ್ಲ? ಇದು ಅನೇಕರನ್ನು ಕಾಡ್ತಾ ಇದೆ. ಉದಾಹರಣೆಗೆ ಪಂಚಲಿಂಗಯ್ಯನವರು ಜಾತ್ಯಾತೀತ ಜನತಾದಳ ಸ್ಪರ್ಧೆಯನ್ನು ಮಾಡಿ ಪರಾಭವನಗೊಂಡು ಪಕ್ಷ ಬಿಟ್ಟು ಪಕ್ಷಕ್ಕೋಗಿ ಮತ್ತೆ ಬಂದು ಮತ್ತೆ ಹೋಗಿ ಈಗ JDSನಲ್ಲಿದ್ದರೂ ಕೂಡ ಬಹಿರಂಗ ಪ್ರಚಾರಕ್ಕೆ ಪಂಚಲಿಂಗಯ್ಯನವರ ಇನ್ನೂ ಆಗಮನವಾಗಿಲ್ಲ. ಶೋಭಾ ಕರಂದ್ಲಾಜೆಯವರ ಸಭೆ ಸಮಾರಂಭದಲ್ಲಿ ಕಂಡು ಬಂದಿಲ್ಲ. ಅದು ಎಫೆಕ್ಟ್ ಅಲ್ವಾ? ಅಲ್ಲ ಅಂದರೆ ಬಿಡಿ. AM ಹನುಮಂತೇಗೌಡರು ಇನ್ನೂ ಕೂಡ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಇದೇ ರೀತಿ ಗ್ರಾಮಾಂತರಲ್ಲಿರ್ತಕ್ಕಂಥ 10 ಹಲವು ನಾಯಕರುಗಳು ಇನ್ನೂ ಬರ್ತಾ ಇಲ್ಲ. ಇದನ್ನು ನೋಡಿದಾಗ ಸಾಮಾನ್ಯ JDSನ ಕಾರ್ಯಕರ್ತ ಅಥವಾ ಸಾಮಾನ್ಯ JDSನ ಮತದಾರ JDSನ ಚಿಹ್ನೆಯನ್ನು ನೋಡಿ ಮತ ಹಾಕುತ್ತಾನೆ ವಿನಃ ಕಮಲದ ಗುರುತಿಗೆ ಮತ ಹಾಕ್ತಾನಾ? ಚಿಹ್ನೆ ಇಲ್ಲ ಅಂತ ವಾಪಸ್ ಬರ್ತಾನ? ಚಿಹ್ನೆ ಇಲ್ಲ ಅಂತೇಳಿದ್ರೆ BJP ಬೇಡ ಅಂತ ಕಾಂಗ್ರೆಸ್ಗೆ ಮತವಾಗಿ ಪರಿವರ್ತನೆ ಆಗುತ್ತಾ? ಇದು ಚರ್ಚೆಗಳಾಗ್ತಾ ಇರತಕ್ಕಂಥದ್ದು. ಕೇವಲ ಜವರಾಯಗೌಡರು ಒಬ್ಬರೇ ವೇದಿಕೆಗಳಲ್ಲಿ ಕಾಣಿಸಿಕೊಂಡು ನಾವೆಲ್ಲರೂ ಒಟ್ಟಾಗಿರಬೇಕು ಅಂತ ಹೇಳ್ತಾ ಇದ್ರು ಕೂಡ BJPಯವರು ಮಧ್ಯ ಮಧ್ಯದೊಳಗೆ ಕೆಲವೊಬ್ಬರಿಗೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ವಿನಃ ಇನ್ನು HD ಕುಮಾರಸ್ವಾಮಿಯವರಿಗೆ ಘೋಷಣೆಗಳನ್ನು ಅಲ್ಲಲ್ಲಿ ಕೂಗಿಲ್ಲ. ಕೇವಲ ದೇವೇಗೌಡರ ಘೋಷಣೆಗಳಾಗ್ತಾ ಇದೆ. ಕೆಲವೊಂದು ಬಾರಿ ಜವರಾಯಗೌಡರಿಗೂ ಕೂಡ ಜೈಕಾರದ ಘೋಷಣೆಗಳನ್ನು ಕೂಗ್ತಾ ಇಲ್ಲ, ಶೋಭಕ್ಕಂಗೆ ಮಾತ್ರ ಜೈಕಾರವಾಗ್ತಾ ಇದೆ. ಅನೇಕ JDSನ ಮುಖಂಡರುಗಳು ಇನ್ನು ವೇದಿಕೆಯ ಮೇಲೆ ಕಾಣಿಸ್ತಲೇ ಇರತಕ್ಕಂಥದ್ದು ನೋಡಿದಾಗ JDSನ ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಮತದಾರ BJPಯನ್ನು ಒಪ್ತಾನ? ಅವರಿಗೆ ಮಾಹಿತಿಯೂ ಹೋಗಿದೆಯಾ? ಸಹಜವಾಗಿ ಅವ ಕಾಂಗ್ರೆಸ್ಗೆ ಪರಿವರ್ತನೆ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ಸೋಮಶೇಖರ್ ಅವರ ಪೊಲಿಟಿಕಲ್ ಸ್ಕೆಚ್ಚಿನ ಮತ್ತೊಂದು ಭಾಗವಾಗಿದೆ. ಮತಗಳನ್ನು ಪರಿವರ್ತನೆ ಹೇಗೆ ಬೇಕಾದರೂ ಮಾಡಿಕೊಳ್ಳಬಹುದು, ನಿಮ್ಮ ಸಿಂಬಲ್ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಬ್ಯಾಟ್ರಾನ್ಪುರದಲ್ಲಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಸಚಿವರು ಶಾಸಕರು ಅವರ ಅಸ್ತಿತ್ವ, ಯಶವಂತಪುರದಲ್ಲಿ BJPಯ ಶಾಸಕರಿದ್ದವರು ಪಕ್ಕ ಕಾಂಗ್ರೆಸ್ನ ರೀತಿಯಲ್ಲಿ ವರ್ತನೆ ಮಾಡ್ತಿರತಕ್ಕಂಥ ಅದರ ಎಫೆಕ್ಟು, KR ಪುರದೊಳಗೆ ಆ ವಿಚಾರಕ್ಕೆ ಬರುವಂಥದ್ದಾದರೆ KR ಪುರದ ಶಾಸಕರು ಭೈರತಿ ಬಸವರಾಜ್, ಮಹಾಲಕ್ಷ್ಮಿ ಲೇಔಟ್ನ ಶಾಸಕರ ಗೋಪಾಲಯ್ಯನವರಿಗೆ ಏನೋ ಒಂದು ಆಫರ್ ಆಗಿದೆಯಂತೆ ಸುದ್ದಿ ಕಪೋಕಲ್ಪಿತವೂ ಆಗಿರಬಹುದು. ನೀವು BJPಯಲ್ಲಿಯೇ ಇದ್ದು ಪೂರ್ಣ ಪ್ರಮಾಣದ ಕೆಲಸವನ್ನು ಮಾಡದೆ ಹಾಗೆಯೇ ಮುಂದುವರೆದದ್ದಾದರೆ ನಿಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡ್ತೀವಿ ಎನ್ನುವಂಥ ಭರವಸೆಯನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳು ನೀಡಿದ್ದಾರಂತೆ. ಇದು ಅಂತೆ ನನಗೊತ್ತಿಲ್ಲ. ಹಾಗಾದಾಗ ಆ ಎರಡು ಕ್ಷೇತ್ರಗಳಲ್ಲಿ ಏನಾಗಬಹುದು? ಇಷ್ಟೆಲ್ಲ ಎಫೆಕ್ಟ್ಗಳ ಇರುವಂಥದ್ದು, ಈ ಎಲ್ಲ ಸ್ಕೆಚ್ಗಳನ್ನು ಸೋಮಶೇಖರ್ ಹಾಕಿರುವಂಥದ್ದು ಯಶಸ್ವಿಯಾಗಬಹುದಾ? ಸೋಮಶೇಖರ್ಗೆ ಕೇವಲ 20,000 ಮತ ಕಾಂಗ್ರೆಸ್ನ ನಂಬಿಕೊಂಡಿದ್ದಾರೆ ಅಂತ ಹೇಳುವಂಥವರಿಗೆ 20 ಅಲ್ಲ 70 ಅಲ್ಲ ಲಕ್ಷಾಂತರ ಮತಗಳನ್ನು ಕೊಡಿಸೋದ್ರ ಮೂಲಕವಾಗಿ ಯಶವಂತಪುರದಲ್ಲಿ ನಾನು ಗಂಡೇ ಅಂಥೇಳಿ ಆ ಮೂಲಕ ತೋರಿಸಿಕೊಡಬಹುದಾ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಪೊಲಿಟಿಕಲ್ ಸ್ಕೆಚ್ ಏನಾಗುತ್ತೆ? BJPಗೆ ಮತಗಳು ಹೋಗುವುದನ್ನು ತಡೆಹಿಡಿಯುವ ಪ್ರಯತ್ನ ಆಗುತ್ತಾ? ಶೋಭಕ್ನವರಲ್ಲೊಂದು ಮನವಿ, ನೀವು ಎಷ್ಟೇ ಬುದ್ಧಿವಂತರಾಗಿರಬಹುದು, ಎಷ್ಟೇ ಆಳತೆ ನಡೆಸಿರಬಹುದು, ನಿಮ್ಮ ಅಕ್ಕಪಕ್ಕದ ಜೊತೆಯಲ್ಲಿರುವಂಥವರ ಕೆಲವೊಬ್ಬರ ಮಾತುಗಳನ್ನು ಕೇಳಬೇಡಿ. ಎಷ್ಟು ಬೇಕೋ ಅಷ್ಟು ಕೇಳಿ, ಎಷ್ಟು ಬೇಕೋ ಅಷ್ಟು ಅನುಷ್ಠಾನ ಮಾಡದೇ ಹೋದರೆ ಈ ಬಾರಿಯ ಚುನಾವಣೆಯೊಳಗೆ ನೀವು ಅಂದುಕೊಂಡಷ್ಟು ಸುಲಭವಾಗುವುದಿಲ್ಲ. ಮಾಮೂಲಿ ಚರ್ಚೆ ನಡೀತಾ ಇತ್ತು, ರಾಜೀವ್ ಗೌಡರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿಬಿಟ್ರೆ ಶೋಭಾ ಅವರಿಗೆ ತುಂಬ ಈಸಿ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅಂತ ಆರಂಭದ ಮಾತುಗಳು ಏನಿತ್ತು. ರಾಜೀವ್ ಗೌಡರು ನಾಮಪತ್ರ ಸಲ್ಲಿಕೆ ಆದ ಮೇಲೆ ಮತ್ತೊಂದಷ್ಟು ರಂಗೇರ್ತಾ ಇದೆ.
ಶೋಭಕ್ಕನವರಿಗೆ ಅವರ ಪಕ್ಷದಲ್ಲಿರುವಂತಹ ಆಂತರಿಕ ಭಿನ್ನಭಿಪ್ರಾಯಗಳು ಇವರಿಗೆ ಪರಿವರ್ತನೆಯಾಗಿ ಮತಗಳಾಗಬಹುದಾ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದು ಕೂಡ ಸೋಮಶೇಖರ್ ಅವರ ಪೊಲಿಟಿಕಲ್ ಸ್ಕೆಚ್. ಹಾಗಾಗಿ ಎಚ್ಚರದಿಂದ ಶೋಭಾ ಕರಂದ್ಲಾಜೆಯವರೇ ಹೆಜ್ಜೆಯನ್ನು ಇಡಬೇಕು. ಬಿಜೆಪಿಯವರು ಓವರ್ ಕಾನ್ಫಿಡೆನ್ಸನ್ನು ಮಾಡಿಕೊಂಡು ಆಗೋಗ್ಬಿಟ್ಟಿದೆ. ರಾಜೀವಗೌಡ ಅಭ್ಯರ್ಥಿ ನಾವು ಗೆದ್ದುಬಿಟ್ಟಿವಿ ಎನ್ನುವಂಥ ಕಾಂಗ್ರೆಸ್ಸಿನ ಜೈ ಜೈಗಳ ಮಧ್ಯದೊಳಗೆ ರಾಜೀವಗೌಡರ ಚಟುವಟಿಕೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಸೋಮಶೇಖರ್ ಕಾರ್ಯಕರ್ತರ ಸಭೆ, 11 ಗಂಟೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಈ ಸ್ಕೆಚ್ಗಳ ಭಾಗದಲ್ಲಿ ಇದು ಕೂಡ ಅತ್ಯಂತ ಪ್ರಮುಖವಾದ ಅಂಶ, ಹೈಲೈಟ್ ಮಾಡುವಂಥ, ಹೈಲೈಟರ್ ಹಾಕುವಂಥ ಅಂಶ. ಹಾಗಾಗಿ ನೋಡೋಣ ಸೋಮಶೇಖರ್ ಪೊಲಿಟಿಕಲ್ ಸ್ಕೆಚ್ ಯಶಸ್ವಿಯಾಗುತ್ತಾ, ಯಶವಂತಪುರ ಕ್ಷೇತ್ರದೊಳಗೆ ಮತ ಬಿ ಜೆ ಪಿಗೆ ಕಡಿಮೆ ಆಗುತ್ತಾ, ಕಾಂಗ್ರೆಸ್ಗೆ ಹೆಚ್ಚಾಗುತ್ತಾ, ಡಿ ವಿ ಸದಾನಂದಗೌಡರ ಗೈರು ಅದು ಕಾಂಗ್ರೆಸ್ಗೆ ವರದಾನವಾಗುತ್ತಾ ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ, ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.